ಸ್ನೇಹಿತರೆ, ನಿಮಗೆ ಮತ್ತೊಮ್ಮೆ ಸ್ವಾಗತ. ಇವತ್ತು ನಾನು ಈ ನಿರ್ದೇಶಾಂಕ ರೇಖಾಗಣಿತದಲ್ಲಿ ಕೆಲವು ಹಳೆಯ ಪ್ರಶ್ನೆ ಪತ್ರಿಕೆಗಳಿಂದ ಕೆಲವು ಲೆಕ್ಕಗಳನ್ನು ಮಾಡಿ ಇದನ್ನು ಮುಗಿಸ್ತಾ ಇದ್ದೀನಿ. ಇಲ್ಲಿ ಒಂದನೇ ಲೆಕ್ಕ ಏನು ಹೇಳ್ತಾನೆ ನಾನು, ಎ ಬಿ ಸಿ ಒಂದು ತ್ರಿಭುಜ ಇದೆ, ಅದರ ಶೃಂಗಗಳು ಶೃಂಗ ಬಿಂದುಗಳು ಎ -3, 2 -3, 2, -1, -4, -1, -4 ಮತ್ತು ಸಿ 5, 2. ಇವು ಮೂರು ಶೃಂಗಗಳು, ತ್ರಿಭುಜ ಎ ಬಿ ಸಿಯ ಮೂರು ಶೃಂಗ ಬಿಂದುಗಳು ಇವು. ಈಗ ಎಂ ಮತ್ತು ಎನ್ ಕ್ರಮವಾಗಿ ಎ ಬಿ ಮತ್ತು ಎ ಸಿಯ ಎ ಸಿ ಭುಜಗಳು ಅಥವಾ ಬಾಹುಗಳ ಭುಜಗಳ ಮಧ್ಯ ಬಿಂದುಗಳಾದರೆ 2mn = bc 2mn = bc ಎಂದು ತೋರಿಸಿ. ಇದು ಲೆಕ್ಕ ಮೂರು ಅಂಕಗಳಿಗೆ ಕೊಟ್ಟಿದ್ದಾರೆ. ಇದನ್ನು ಮಾಡಬೇಕು. ಈಗ ಇದಕ್ಕೆ ಒಂದು ಚಿತ್ರವನ್ನು ಹಾಕ್ಕೊಳ್ಬೇಕು. ಚಿತ್ರವನ್ನು ಹಾಕ್ಕೊಂಡ್ರೆ ಇದೇನು ಅಳತೆ ಪ್ರಕಾರ ಏನು ಬೇಕಿಲ್ಲ, ಒಂದು ಚಿತ್ರ ಸುಮ್ಮನೆ ಈಗ ರಫ್ ಆಗಿ ಹಾಕ್ಕೊಂಡ್ರೆ ಆಯಿತು. ಈಗ ಒಂದು ಬಿಂದು ಎ ಮತ್ತೊಂದು ಬಿಂದು ಬಿ ಮತ್ತೊಂದು ಬಿಂದು ಸಿ. ಈಗ ಎದು ಅವನು ಕೊಟ್ಟಿದ್ದಾನೆ, ಇದು -3, 2, ಬಿ -1, -4, ಸಿ 5, 2 ಅಂತ ಕೊಟ್ಟಿದ್ದಾನೆ. ಮತ್ತೇನು ಕೊಟ್ಟಿದ್ದಾನೆ, ಎಂ ಮೊದಲು ಬರ್ತಕ್ಕಂಥದ್ದು ಎಂ, ಅದು ಮೊದಲು ಬರ್ತಕ್ಕಂಥದ್ದು ಕ್ರಮವಾಗಿ ಅಂದರೆ ಮೊದಲು ಬರ್ತಕ್ಕಂಥ ಭುಜ ಎ ಬಿಯ ಮಧ್ಯ ಬಿಂದು. ಇದು ಈ ಬಿಂದು ಎಂ ಅಂತಕ್ಕಂಥ ಬಿಂದು ಎ ಬಿಯನ್ನು ಎರಡು ಸಮಭಾಗಗಳಾಗಿ ವಿಂಗಡಿಸುತ್ತದೆ. ಮತ್ತು ಎನ್ ಈ ಎ ಸಿ ಮಧ್ಯಬಿಂದು, ಇದು ಮಧ್ಯಬಿಂದು ಎ ಸಿ ಭುಜದ ಮಧ್ಯಬಿಂದು. ಈಗ ಇದೆರಡನ್ನು ಕೂಡಿಸಿದರೆ ಈ ಸರಳ ರೇಖೆಗೆ ಎಂ ಎನ್ ಅಂತ ಕರಿತೀವಿ. ಇವು ಈಗ ನಾವು ಏನು ಸಾಧಿಸಬೇಕು, ಏನು ತೋರಿಸಬೇಕು ಅಂತ ಹೇಳಿದರೆ, ಇದು ಇದರ ಉದ್ದ ಬಿ ಸಿಯ ಉದ್ದ ಎಂಎನ್ನ ಎರಡು ಪಟ್ಟಿದೆ ಅಥವಾ ಎಂಎನ್ ಬಿ ಸಿಯ ಅರ್ಧದಷ್ಟಿದೆ ಎಂತಕ್ಕಂಥದ್ದನ್ನು ತೋರಿಸ್ಬೇಕು. ಈಗ ಎಂ ಮತ್ತು ಎನ್ ಈ ಬಿಂದುಗಳ ನಿರ್ದೇಶಾಂಕಗಳನ್ನು ಕಂಡುಹಿಡಿಬೇಕು. ಇದು ಎ ಬಿಯ ಮಧ್ಯ ಬಿಂದು ಆದರೆ ಎಮ್ಮಿನ ನಿರ್ದೇಶಾಂಕಗಳು ಏನಾಗ್ತವೆ, ಎಂ ಅಂದು ಇದು ಏನಾಗುತ್ತೆ ಅಂದರೆ -3, -1/2 x1 + x2/2 ಮತ್ತು y1 + y2 2-4 ಇವೆರಡರ ಮೊತ್ತ 2-4/2 ಆಗುತ್ತೆ. ಅಂದರೆ ಇದು -4/2 -4/2 ಅಂದರೆ ಇದು -2 ಆಗುತ್ತೆ. ಇದು 2-4 ಅಂದರೆ -2, -2/2 ಅಂದರೆ -1 ಆಗುತ್ತೆ. ಸೊ ಇದು ನಿರ್ದೇಶಾಂಕಗಳು, ಯಾವುದರ ನಿರ್ದೇಶಾಂಕಗಳು, ಎಂ. ಯಾಕಂದರೆ ಇದು ಎ ಬಿಯ ಮಧ್ಯ ಬಿಂದುವಾದುದರಿಂದ ಇದರ ನಿರ್ದೇಶಾಂಕಗಳು -2, -1 ಆಗುತ್ತೆ. ಸೊ ಇದು -2, -1 ಆಗುತ್ತೆ.
ರೈಟ್. ಅದೇ ರೀತಿ ಎನ್ ಬಿಂದುವಿನ ನಿರ್ದೇಶಾಂಕಿತಗಳು ಏನಾಗ್ತವೆ ಅಂತ ಹೇಳಿದ್ರೆ, ಇವಾಗ ನಾನು ಎ ಮತ್ತು ಸಿ ತಗೊಳ್ಬೇಕು, ಎ ಮತ್ತು ಸಿ ಇದೆರಡನ್ನು ತಗೊಳ್ಬೇಕು. ಮೈನಸ್ ತ್ರೀ ಪ್ಲಸ್ ಫೈವ್ ಬೈ ಟು, ಇದು ಎಕ್ಸ್ ಕೋಆರ್ಡಿನೇಟ್. ವೈ ಕೋಆರ್ಡಿನೇಟ್ಗೆ ಟೂ ಪ್ಲಸ್ ಟು ಡಿವೈಡೆಡ್ ಬೈ ಟು, ವೈ ಒನ್ ಪ್ಲಸ್ ವೈ ಟು ಡಿವೈಡೆಡ್ ಬೈ ಟು. ಸೊ ಇವಾಗ ಮೈನಸ್ ಮೂರು ಪ್ಲಸ್ ಐದು ಕೂಡಿದರೆ ಪ್ಲಸ್ ಎರಡು ಬರ್ತದೆ, ಪ್ಲಸ್ ಎರಡು ಬೈ ಎರಡು ಅಂದರೆ ಒಂದು ಆಗುತ್ತೆ. ಎರಡು ಎರಡು ಕೂಡಿದರೆ ನಾಲ್ಕು, ನಾಲ್ಕನ್ನು ಎರಡರಿಂದ ಭಾಗಿಸಿದರೆ ಎರಡು ಬರುತ್ತೆ. ಸೊ ಇದು ಬಂದು ಒನ್ ಟೂ ಆಗುತ್ತೆ, ಒನ್ ಟೂ ಆಗುತ್ತೆ. ಇವಾಗ ಇವಾಗ ನನಗೆ ಈ ಸರಳರೇಖೆಯ ಎರಡೂ ತುದಿಗಳು ಗೊತ್ತು, ಈ ಸರಳರೇಖೆಯ ಎರಡೂ ತುದಿಗಳು ಗೊತ್ತು. ಸೊ ಇವಾಗ ಇವುಗಳ ಉದ್ದ ಎಂ ಎನ್ ಮತ್ತು ಬಿ ಸಿಗಳ ಉದ್ದವನ್ನು ದೂರ ಸೂತ್ರ ಉಪಯೋಗಿಸಿ ನಾನು ಮಾಡ್ಬೋದು. ಸೊ ಎಂ ಎನ್ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ಏನು ನಮ್ಮ ದೂರ ಸೂತ್ರ, ಎಕ್ಸ್ ಟು ಮೈನಸ್ ಎಕ್ಸ್ ಒನ್ ದಿ ಹೋಲ್ ಸ್ಕ್ವೇರ್ ಪ್ಲಸ್ ವೈ ಟು ಮೈನಸ್ ವೈ ಒನ್ ದಿ ಹೋಲ್ ಸ್ಕ್ವೇರ್. ಇದು ನಮ್ಮ ದೂರ ಸೂತ್ರ. ಇದರಲ್ಲಿ ಒಂದು ಬಿಂದುವನ್ನು ಎಕ್ಸ್ ಒನ್ ವೈ ಒನ್ ಅಂತ ತಗೊಳ್ಳೋದು, ಮತ್ತೊಂದನ್ನು ಎಕ್ಸ್ ಟು ವೈ ಟು ಅಂತ ತಗೊಳ್ಳೋದು. ತಗೊಂಡು ಇಲ್ಲಿ ನೀವು ಇದನ್ನು ಇಲ್ಲಿ ತುಂಬಿದರೆ ನಿಮಗೆ ಇದು ಸಿಗುತ್ತೆ, ಎಕ್ಸ್ ಟು ಅಂದರೆ ಒನ್, ಒನ್ ಪ್ಲಸ್ ಟು ದಿ ಹೋಲ್ ಸ್ಕ್ವೇರ್ ಪ್ಲಸ್ ವೈ ಟು ಅಂದರೆ ಎರಡು, ಮೈನಸ್ ಆಫ್ ಮೈನಸ್ ಒನ್ ಅಂದರೆ ಪ್ಲಸ್ ಒನ್ ದಿ ಹೋಲ್ ಸ್ಕ್ವೇರ್ ಅಂದರೆ ಇದು ತ್ರೀ ಸ್ಕ್ವೇರ್, ಎರಡು ತ್ರೀ ಸ್ಕ್ವೇರ್ ಆಗುತ್ತೆ. ತ್ರೀ ಸ್ಕ್ವೇರ್ ಪ್ಲಸ್ ತ್ರೀ ಸ್ಕ್ವೇರ್ ದಟ್ ಈಸ್ ನೈನ್ ಪ್ಲಸ್ ನೈನ್ ರೂಟ್ ಆಫ್ ಏಯ್ಟೀನ್ ಆಗುತ್ತೆ. ರೂಟ್ ಆಫ್ ಏಯ್ಟೀನನ್ನು ಒಂಬತ್ತೆರಡು ಹದಿನೆಂಟು, ಸೊ ತ್ರೀ ರೂಟ್ ಟು ಅಂತ ಬರೀಬೋದು. ಒಂಬತ್ತೆರಡು ಹದಿನೆಂಟು, ಒಂಬತ್ತನ್ನು ಹೊರಗಡೆ ತೆಗೆದ್ರೆ ಒಂಬತ್ತರ ಮೂರು ವರ್ಗಮೂಲ ಮೂರು, ತ್ರೀ ರೂಟ್ ಟು ಆಗುತ್ತೆ. ಇದು ಎಮ್ ಎನ್ನ ಉದ್ದ. ಅದೇ ರೀತಿ ಈಗ ಬಿ ಸಿಯ ಉದ್ದನ ಕಂಡುಹಿಡಿದ್ರೆ ಬಿ ಸಿ ಅದಕ್ಕೂ ಅದೇ ಫಾರ್ಮುಲಾ. ಇವಾಗ ಇದರಲ್ಲೂ ನಾನು ಒಂದನ್ನು ಎಕ್ಸ್ ಒನ್ ವೈ ಒನ್ ಅಂತ ತಗೊಳ್ಬೋದು, ಮತ್ತೊಂದನ್ನು ಎಕ್ಸ್ ಟು ವೈ ಟು ಅಂತ ತಗೊಳ್ಬೋದು. ಎಕ್ಸ್ ಟು ಫೈವ್ ಮೈನಸ್ ಎಕ್ಸ್ ಒನ್ ಮೈನಸ್ ಆಫ್ ಮೈನಸ್ ಒನ್ ಪ್ಲಸ್ ಒನ್ ಆಗುತ್ತೆ, ಪ್ಲಸ್ ಒನ್ ದಿ ಹೋಲ್ ಸ್ಕ್ವೇರ್. ನೆಕ್ಸ್ಟ್ ಪ್ಲಸ್ ಟು ವೈ ಟು ಮೈನಸ್ ವೈ ಒನ್ ಅಂದರೆ ಮೈನಸ್ ಆಫ್ ಮೈನಸ್ ಫೋರ್ ಪ್ಲಸ್ ಫೋರ್ ಆಗುತ್ತೆ, ಹೋಲ್ ಸ್ಕ್ವೇರ್ ಆಗುತ್ತೆ. ಸ್ಕ್ವೇರ್ ರೂಟ್ ಆಫ್ ಫೈವ್ ಪ್ಲಸ್ ಒನ್ ಅಂದರೆ ಸಿಕ್ಸ್ ಸ್ಕ್ವೇರ್ ಪ್ಲಸ್ ಇದು ಸಹ ಸಿಕ್ಸ್ ಸ್ಕ್ವೇರ್ ಆಗುತ್ತೆ. ಸೊ ಮೂವತ್ತಾರು 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 ಪ್ಲಸ್ ಮೂವತ್ತಾರು ಆರರ ವರ್ಗ ಮೂವತ್ತಾರು ಎಪ್ಪತ್ತೆರಡು ಆಗುತ್ತೆ. ಎಪ್ಪತ್ತೆರಡನ್ನು ಏನು ಬರಿಬೋದು, ಮೂವತ್ತಾರು ಇಂಟು ಎರಡು ಬರಿಬೋದು. ಮೂವತ್ತಾರು ಇಂಟು ಎರಡು ಇದು ವರ್ಗಮೂಲ ಇಲ್ಲ, ಎಪ್ಪತ್ತೆರಡಕ್ಕೆ ವರ್ಗಮೂಲ ಇಲ್ಲ. ಮೂವತ್ತಾರು ಇಂಟು ಎರಡು ಅಂತ ತಗೊಳ್ಬೋದು. ಮೂವತ್ತಾರರ ವರ್ಗಮೂಲ ಇದೆ ಆರು ರೂಟ್ ಟು, ಆರು ರೂಟ್ ಎರಡು ಇದು. ಇವಾಗ ಎಮ್ ಎನ್ ಇಂಟು ಟು, ಎಮ್ ಎನ್ ಇಂಟು ಟು, ಟು ಎಮ್ ಎನ್ ಅಂದರೆ ಎಮ್ ಎನ್ ಇಂಟು ಟು, ಟು ಎಮ್ ಎನ್ ಈಸ್ ಈಕ್ವಲ್ ಟು ರೂಟ್ ತ್ರೀ ರೂಟ್ ಟು, ತ್ರೀ ರೂಟ್ ಟು ಇಂಟು ಟು ಅಂದರೆ ಎರಡು ಮೂರಲ್ಲಿ ಆರು, ಸಿಕ್ಸ್ ರೂಟ್ ಟು ಆಗುತ್ತೆ. ದಟ್ ಈಸ್ ಸೇಮ್ ಆ್ಯಸ್ ಬಿ ಸಿ, ಇಟ್ ಈಸ್ ಸೇಮ್ ಆ್ಯಸ್ ದಿ ಲೆಂತ್ ಆಫ್ ಬಿ ಸಿ, ಬಿ ಸಿ ಯ ಉದ್ದ ಅದು. ದೇರ್ ಫೋರ್ ಟು ಎಮ್ ಎನ್ ಈಸ್ ಈಕ್ವಲ್ ಟು ಬಿ ಸಿ. ಇದನ್ನು ತೋರಿಸ್ಬಿಟ್ಟಿದ್ವಿ, ಇದು ಆಯಿತು, ಇದು ಲೆಕ್ಕ ಪೂರ್ತಿ ಆಯಿತು. ನಿಮಗೆ ಅರ್ಥ ಆಗಿದೆ ಅಂತ ಕಂಡ್ಕೊಂತೀನಿ ನಾನು. ಇದರಲ್ಲಿ ಇದು ಮೂರು ಅಂಕಗಳಿಗೆ ಕೊಟ್ಟಿದ್ದಾನೆ, ಇದರಲ್ಲಿ ಚಾಯ್ಸಲ್ಲಿ ಕೊಟ್ಟಿದ್ದಾನೆ. ನಾವು ಅದನ್ನು ಸಹ ಮಾಡೋಣ, ಏನು ತೊಂದರೆ ಇಲ್ಲ. ಚಾಯ್ಸಲ್ಲಿ ಅದು ಮೂರು ಮಾರ್ಕ್ ಇದೆ. ಇಲ್ಲಿ ಏನು ಹೇಳ್ತಾನೆ, ದಿ ವರ್ಟಿಸಿಸ್ ಆಫ್ ಎ ಟ್ರಯಾಂಗಲ್ ಎ ಬಿ ಸಿ. ಇದು ಒಂದು ಏನು, ಇದು ಸಹ ಒಂದು ತ್ರಿಭುಜ, ಎ ಬಿ ಸಿ ಒಂದು ತ್ರಿಭುಜ, ಅದರ ಶೃಂಗ ಬಿಂದುಗಳು ಈ ರೀತಿ ಇರ್ತವೆ, ಇದಾವೆ. ಯಾವ್ದಾವ್ದಿದ್ದಾವೆ,
ये बंदो माइनस आइडू माइनस वन दो माइनस आइडू माइनस वन दो बी बंदो मोरो माइनस आइडू बी मोरो माइनस आइडू मत्तु सी ये निदा आई आइडू यार देखो ना आइडू यार यार देखो Piga, you know that show that the area of triangle ABC, either a vistirna, ABC a vistirna, either a U, E, tribujada, bujagala, madhya bindu galanna serisi madidantaha, tribujada, nalku pattide, vistirna, either a vistirna, ABC a vistirna, ಇದರ ಇವುಗಳ ಎ ಬಿ ಬಿ ಸಿ ಸಿ ಎ ಇವುಗಳ ಮಧ್ಯ ಬಿಂದುಗಳನ್ನು ಕೂಡಿಸಿ ನಾವು ಒಂದು ತ್ರಿಭುಜವನ್ನು ಮಾಡಿದರೆ ಆ ತ್ರಿಭುಜದ ವಿಸ್ತೀರ್ಣದ ನಾಲ್ಕು ಪಟ್ಟಿದೆ ಅಂತ ತೋರಿಸಿ ಅಂತ ಹೇಳ್ತಾರೆ ಓಕೆ ತೋರಿಸ್ಬೋದು ನೋಡೋಣ ಈಗ ಮತ್ತೆ ಒಂದು ಚಿತ್ರ ಬರ್ಕೊಳ್ಳೋಣ ಇದು ಎ ಇದು ಬಿ ಇದು ಸಿ ಅಂತ ಹೇಳಿ ಸೊ ಇದು ನಮಗೆ ಗೊತ್ತಿದೆ ಮೈನಸ್ ಫೈವ್ ಮೈನಸ್ ಒನ್ ಇದು ತ್ರೀ ಮೈನಸ್ ಫೈವ್ ಇದು ಫೈವ್ ಟು ಈಗ ಇಲ್ಲಿ ಮೂರು ಭುಜಗಳಿದ್ದಾವೆ ಈಗ ಇದು ಮಧ್ಯ ಬಿಂದು ಅಂತ ಇಟ್ಕೊಳ್ಳೋಣ ಪಿ ಪಿ ಎ ಬಿಯ ಮಧ್ಯ ಬಿಂದು ಅಂತ ಇಟ್ಕೊಳ್ಳೋಣ ಕ್ಯೂ ಬಿ ಸಿಯ ಮಧ್ಯ ಬಿಂದು ಅಂತ ಇಟ್ಕೊಳ್ಳೋಣ ಆರ್ ಎ ಸಿಯ ಮಧ್ಯ ಬಿಂದು ಅಂತ ಇಟ್ಕೊಳ್ಳೋಣ ಇವಾಗ ಇವುಗಳನ್ನು ಕೂಡಿಸಿದರೆ ಪಿ ಕ್ಯೂ ಆರ್ ಇಲ್ಲಿ ಒಂದು ತ್ರಿಭುಜ ಆಗುತ್ತೆ ಈಗ ಈ ತ್ರಿಭುಜದ ಯಾವುದು ಎ ಬಿ ಸಿ ತ್ರಿಭುಜದ ವಿಸ್ತೀರ್ಣವು ಪಿ ಕ್ಯೂ ಆರ್ ತ್ರಿಭುಜದ ವಿಸ್ತೀರ್ಣದ ನಾಲ್ಕು ಪಟ್ಟಿದೆ ಅಂತ ತೋರಿಸ್ಬೇಕು ನಾವು ಅದನ್ನು ನೀವು ಪಿ ಕ್ಯೂ ಆರ್ ಏನು ಬೇಕಾದರೂ ಹೆಸರು ಇಟ್ಕೋಬಹುದು ಅವನೇನು ಹೆಸರು ಕೊಟ್ಟಿಲ್ಲ ನಾವು ಏನು ಹೆಸರು ಬೇಕಾದರೂ ಇಟ್ಕೋಬಹುದು ಪಿ ಕ್ಯೂ ಆರ್ ಅಂತ ಇಟ್ಕೋಬಹುದು ಡಿ ಇ ಎಫ್ ಅಂತ ಇಟ್ಕೋಬಹುದು ಎಲ್ ಎಮ್ ಎನ್ ಅಂತ ಇಟ್ಕೋಬಹುದು ಏನು ಬೇಕಾದರೂ ಇಟ್ಕೋಬಹುದು ಪಿ ಕ್ಯೂ ಆರ್ ಮೊದಲು ಈಗ ಪಿ ದು ನಿರ್ದೇಶಾಂಕಿತ ನಿರ್ದೇಶಾಂಕಗಳೇನು ಅಂತ ಕರೆಯೋದು ಪಿ ಬಂದು ಯಾವುದು ಎ ಬಿಯ ಮಧ್ಯ ಬಿಂದು ಸೊ ಮೈನಸ್ ಫೈವ್ ಪ್ಲಸ್ ತ್ರೀ ಮೈನಸ್ ಫೈವ್ ಪ್ಲಸ್ ತ್ರೀ ಡಿವೈಡೆಡ್ ಬೈ ಟು ಮತ್ತೊಂದು ಮೈನಸ್ ಒನ್ ಮೈನಸ್ ಫೈವ್ ಡಿವೈಡೆಡ್ ಬೈ ಟು ಎಕ್ಸ್ ಒನ್ ಪ್ಲಸ್ ಎಕ್ಸ್ ಟು ಡಿವೈಡೆಡ್ ಬೈ ಟು ವೈ ಒನ್ ಪ್ಲಸ್ ವೈ ಟು ಡಿವೈಡೆಡ್ ಬೈ ಟು ಯಾಕೆ ಅಂತ ಹೇಳಿದ್ರೆ ಅದು ಬಂದು ಎ ಬಿಯ ಮಧ್ಯ ಬಿಂದು ಆದ್ರಿಂದ ಸೊ ಇದು ಬಂದು ಮೈನಸ್ ಐದು ಪ್ಲಸ್ ಮೂರು ಅಂದರೆ ಮೈನಸ್ ಎರಡು ಆಗುತ್ತೆ ಮೈನಸ್ ಎರಡು ನ ಎರಡರಿಂದ ಭಾಗಿಸಿದ್ರೆ ಮೈನಸ್ ಒನ್ ಬರ್ತದೆ ಮೈನಸ್ ಒನ್ ಮೈನಸ್ ಫೈವ್ ಕೂಡಿದರೆ ಮೈನಸ್ ಆರು ಆಗುತ್ತೆ ಮೈನಸ್ ಆರನ್ನು ಮೂರಿಂದ ಭಾಗಿಸಿದರೆ ಮೈನಸ್ ಮೂರು ಆಗುತ್ತೆ ಸೊ ಇದು ಬಂದು ಮೈನಸ್ ಒನ್ ಮೈನಸ್ ತ್ರೀ ಮೈನಸ್ ಒನ್ ಮೈನಸ್ ತ್ರೀ ಅದೇ ರೀತಿ ಕ್ಯೂ ಏನಾಗುತ್ತೆ ಕ್ಯೂದು 3 ಪ್ಲಸ್ ಫೈವ್ ಡಿವೈಡೆಡ್ ಬೈ ಟು ಎಕ್ಸ್ ಒನ್ ಪ್ಲಸ್ ಎಕ್ಸ್ ಟು ಬೈ ಟು ಮೈನಸ್ ಫೈವ್ ಪ್ಲಸ್ ಟು ಡಿವೈಡೆಡ್ ಬೈ ಟು ಸೊ ಇದು ಬಂದು ನಾಲ್ಕಾಗುತ್ತೆ ಮೂರು ಐದು ಎಂಟು ಕೂಡಿದರೆ ಎಂಟನ್ನ ಎರಡರಿಂದ ಭಾಗಿಸಿದ್ರೆ ನಾಲ್ಕು ಸರಿ ಹೋಗುತ್ತೆ ಮೈನಸ್ ಫೈವ್ ಪ್ಲಸ್ ಟು ಅಂದರೆ ಮೈನಸ್ ತ್ರೀ ಆಗುತ್ತೆ ಮೈನಸ್ ತ್ರೀ ಮೈನಸ್ ಫೈವ್ ಪ್ಲಸ್ ಟು ಅಂದರೆ ಮೈನಸ್ ತ್ರೀ ಆಗುತ್ತೆ ಆ ಮೈನಸ್ ತ್ರೀ ಬೈ ಟು ಅದನ್ನು ಏನು ಮಾಡೋಕ್ಕಾಗಲ್ಲ ಮೂರು ಪೂರ್ತಿಯಾಗಿ ಇದರಿಂದ ಭಾಗಾಕಾರ ಆಗೋದಿಲ್ಲ ಅದನ್ನು ಮೂರು ಬೈ ಎರಡು ಅಂತಲೇ ಇಟ್ಕೋಬೇಕು ಅದೇ ರೀತಿ ಆರಿನ ನಿರ್ದೇಶಾಂಕಗಳು ಏನಪ್ಪ ಅಂತ ಹೇಳಿದ್ರೆ ಇದು ಫೋರ್ ಮೈನಸ್ ತ್ರೀ ಬೈ ಟು ಫೋರ್ ಮೈನಸ್ ತ್ರೀ ಬೈ ಟು ಆರ್ದು ಏನಾಗುತ್ತೆ ಎ ಸಿ
5 minus 5 by 2. 2 minus 1. 2 minus 1 divided by 2. Andre idu 0 agutte. 0 mattu idu 1 by 2 agutte. 0 1 by 2. ಇವಾಗ ತ್ರಿಭುಜ ಎಬಿಸಿಯ ವಿಸ್ತೀರ್ಣ ಎಬಿಸಿಯ ವಿಸ್ತೀರ್ಣ ವಿಸ್ತೀರ್ಣಕ್ಕೆ ನಮಗೆ ಸೂತ್ರ ಗೊತ್ತಿದೆ ಅರ್ಧ ಇಂಟು ಎಕ್ಸ್ ಒನ್ ಇಂಟು ವೈ ಟು ಮೈನಸ್ ವೈ ತ್ರೀ ಪ್ಲಸ್ ಎಕ್ಸ್ ಟು ಇಂಟು ವೈ ತ್ರೀ ಮೈನಸ್ ವೈ ಒನ್ ವೈ ತ್ರೀ ಮೈನಸ್ ವೈ ಒನ್ ಪ್ಲಸ್ ಎಕ್ಸ್ ತ್ರೀ ಇಂಟು ವೈ ಒನ್ ಮೈನಸ್ ವೈ ಟು ಇದು ನಮ್ಮ ಸೂತ್ರ ಇದನ್ನು ಎಕ್ಸ್ ಒನ್ ವೈ ಒನ್ ಯಾವುದು ಬೇಕಾದರೂ ತಗೋಬೋದು ಎಕ್ಸ್ ಟು ವೈ ಟು ಎಕ್ಸ್ ತ್ರೀ ವೈ ತ್ರೀ ಅಂತ ತಗೊಳ್ತೀನಿ ನಾನು ಇವಾಗ ಅರ್ಧ ಎಕ್ಸ್ ಒನ್ ಮೈನಸ್ ಐದು ಇಂಟು ವೈ ಟು ಮೈನಸ್ ಫೈವ್ ಮೈನಸ್ ವೈ ತ್ರೀ ಮೈನಸ್ ಟು ಪ್ಲಸ್ ಎಕ್ಸ್ ಟು ತ್ರೀ ಇಂಟು ವೈ ತ್ರೀ ಟು ಮೈನಸ್ ವೈ ಒನ್ ವೈ ಒನ್ ಈಸ್ ಆಲ್ರೆಡಿ ಮೈನಸ್ ಒನ್ ಸೊ ಇದು ಪ್ಲಸ್ ಒನ್ ಆಗುತ್ತೆ ಪ್ಲಸ್ ಎಕ್ಸ್ ತ್ರೀ ಐದು ಐದು ಇಂಟು ವೈ ಒನ್ ಮೈನಸ್ ವೈ ಟು ಮೈನಸ್ ಒನ್ ಪ್ಲಸ್ ಫೈವ್ ಇದು ಮೈನಸ್ ಫೈವ್ ಇದೆ ಅಲ್ಲಿ ಸೊ ಮೈನಸ್ ಆಫ್ ಮೈನಸ್ ಅದು ಪ್ಲಸ್ ಆಗುತ್ತೆ ಅರ್ಧ ಇಂಟು ಮೈನಸ್ ಫೈವ್ ಇಂಟು ಮೈನಸ್ ಸೆವೆನ್ ಪ್ಲಸ್ ತ್ರೀ ಇಂಟು ತ್ರೀ ಪ್ಲಸ್ ಫೈವ್ ಇಂಟು ಸೊ ಇದು ಬಂದು ಅರ್ಧ ಇಂಟು ಮೂವತ್ತೈದು ಪ್ಲಸ್ ಮೂವತ್ತೈದು ಮೈನಸ್ ಇಂಟು ಮೈನಸ್ ಪ್ಲಸ್ ಮೂವತ್ತೈದು ಪ್ಲಸ್ ಒಂಬತ್ತು ಪ್ಲಸ್ ಒಂಬತ್ತು ಇದು ಪ್ಲಸ್ ಇಪ್ಪತ್ತು ಒಂಬತ್ತು ಐದು ಹದಿನಾಲ್ಕು 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 ಒಂದು ಮೂರು ಮೂರು ಆರು ಸೊ ಇದು ಮೂವತ್ತೆರಡು ಚದರ ಮಾನಗಳು ಇದು ಎ ಬಿ ಸಿ ತ್ರಿಭುಜದ ವಿಸ್ತೀರ್ಣ ಇವಾಗ ನಾವು ಪಿ ಕ್ಯೂ ಆರ್ನ ವಿಸ್ತೀರ್ಣ ಕಂಡಿಡಿಯೋಣ ತ್ರಿಭುಜ ಪಿ ಕ್ಯೂ ಆರ್ ಅಂತ ತಗೊಂಡಿದ್ದೀವಿ ನಾವು ಅದಕ್ಕೆ ಏನು ಬೇಕಾದರೂ ಹೆಸರು ಕೊಡ್ಬೋದು ಪಿ ಕ್ಯೂ ಆರ್ನ ವಿಸ್ತೀರ್ಣ ಅದಕ್ಕೂ ಅದೇ ಸೂತ್ರ ಸೊ ಇಲ್ಲಿ ನಾವು ಇದನ್ನು ಎಕ್ಸ್ ಒನ್ ವೈ ಒನ್ ಎಕ್ಸ್ ಟು ವೈ ಟು ವೈ ಟು ಎಕ್ಸ್ ತ್ರೀ ವೈ ತ್ರೀ ಅಂತ ತಗೊಳ್ಳೋಣ ಸಾರಿ ಎಕ್ಸ್ ಒನ್ ಮೈನಸ್ ಒನ್ ಇಂಟು ವೈ ಟು ಮೈನಸ್ ವೈ ತ್ರೀ ವೈ ಟು ಮೈನಸ್ ವೈ ತ್ರೀ ಮೈನಸ್ ತ್ರೀ ಬೈ ಟು ಮೈನಸ್ ತ್ರೀ ಬೈ ಟು ಪ್ಲಸ್ ಅಲ್ಲ ಮೈನಸ್ ತ್ರೀ ಬೈ ಟು ಮೈನಸ್ ಹಾಫ್ ಮೈನಸ್ ಹಾಫ್ ರೈಟ್ ವೈ ತ್ರೀ ವೈ ಒನ್ ವೈ ವೈ ಟು ಮೈನಸ್ ವೈ ತ್ರೀ ರೈಟ್ ಪ್ಲಸ್ ಎಕ್ಸ್ ಟು ಫೋರ್ ಇಂಟು ವೈ ತ್ರೀ ಮೈನಸ್ ವೈ ಒನ್ ಹಾಫ್ ಪ್ಲಸ್ ತ್ರೀ ಹಾಫ್ ಪ್ಲಸ್ ತ್ರೀ ಇದು ಪ್ಲಸ್ ತ್ರೀ ಆಗುತ್ತೆ ಮೈನಸ್ ತ್ರೀ ಇರೋದ್ರಿಂದ ಪ್ಲಸ್ ಎಕ್ಸ್ ತ್ರೀ ಝೀರೋ ಇಂಟು ವೈ ಒನ್ ಮೈನಸ್ ವೈ ಟು ಮೈನಸ್ ತ್ರೀ ಪ್ಲಸ್ ತ್ರೀ ಬೈ ಟು ಆಗುತ್ತೆ ಇದು ಮೈನಸ್ ತ್ರೀ ಬೈ ಟು ಇದೆ ಪ್ಲಸ್ ತ್ರೀ ಬೈ ಟು ಇದು ಬಂದು ಅರ್ಧ ಇಂಟು ಮೈನಸ್ ತ್ರೀ ಬೈ ಟು ಮೈನಸ್
1 by 2 andre minus 2 agutte minus 2 minus 1 into minus 2 agutte plus 4 into idu bandu 7 by 2 agutte 3 and a half 3 plus half is 3 and a half 3 plus ardha kudidre 3 1/2 andre 2 3 6 plus 1 7 7 by 2 plus ಇದು ಪೂರ್ತಿ ಜೀರೋ ಆಗ್ಬಿಡ್ತದೆ. ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಕಾಗಿಲ್ಲ. ಇಲ್ಲಿ ಜೀರೋ ಇದೆ, ಶೂನ್ಯ ಇರೋದ್ರಿಂದ ಅದು ಸೊನ್ನೆ ಆಗ್ಬಿಡ್ತದೆ. ಇದು ಬಂದು ಹಾಫ್ ಇಂಟು 1 ಇಂಟು 2 ಪ್ಲಸ್ 2 ಆಗ್ಬಿಡ್ತದೆ. ಪ್ಲಸ್ ಇದು 2 × 2 2 ಹೇಳಿ 2 ಹೇಳಿ 14. ಸೊ 14 ಪ್ಲಸ್ 2 16. ಹಾಫ್ ಇಂಟು 16 ಅಂದರೆ 8 ಚದರಮಾನಗಳು. ಚದರಮಾನಗಳು ಆದ್ದರಿಂದ ತ್ರಿಭುಜ ಎ ಬಿ ಸಿಯ ವಿಸ್ತೀರ್ಣ ಇಸ್ ಈಕ್ವಲ್ ಟು 4 ಬಾರಿ ತ್ರಿಭುಜ 8 × 4 = 32 4 ಇಂಟು ತ್ರಿಭುಜ ಪಿ ಕ್ಯೂ ಆರ್ ಅಥವಾ ತ್ರಿಕೋನ ತ್ರಿಭುಜದ ವಿಸ್ತೀರ್ಣ. ಇದನ್ನ ಅವನು ತೋರಿಸಿ ಅಂತ ಹೇಳಿದ, ಸೊ ಇದು 8 ಇದು 32 4 × 8 = 32 ಆಗುತ್ತೆ. ಸೊ ನಾವು ತೋರಿಸ್ಬಿಟ್ಟಿದ್ದೀವಿ. ಇದು ಒಂದು ಲೆಕ್ಕ, ಅದು 3 ಮಾರ್ಕಿಗೆ. ಇನ್ನೊಂದು ಹಳೆಯ ಪ್ರಶ್ನೆ ಪತ್ರಿಕೆಯಿಂದನೇ ಒಂದು ಲೆಕ್ಕವನ್ನು ಆರಿಸ್ಕೊಂಡು ಮಾಡ್ತಾ ಇದ್ದೀನಿ. ಇದರಲ್ಲಿ ಅವನು ಒಂದು ಚಿತ್ರವನ್ನು ಕೊಟ್ಟಿದ್ದಾನೆ. ಇದು ವೈ ರೇಖೆ, ಇದು ಎಕ್ಸ್ ರೇಖೆ, ಎಕ್ಸ್ ರೇಖೆ, ಇದು ಆರಿಜಿನ್, ರೈಟ್. ಇಲ್ಲಿ ಒಂದು ಬಿಂದು ಎ ಇದೆ, ಇಲ್ಲಿ ಒಂದು ಬಿಂದು ಬಿ ಇದೆ, ಇಲ್ಲೊಂದು ಬಿಂದು ಸಿ ಇದೆ. ಸೊ ಇದನ್ನು ಕೂಡಿಸಿದರೆ ನಮಗೆ ಒಂದು ತ್ರಿಭುಜ ಬರ್ತದೆ, ಎ ಬಿ ಸಿ ಒಂದು ತ್ರಿಭುಜ. ಇದರ ನಿರ್ದೇಶಾಂಕಗಳು 0 × 6 0 × 6. ಇದರ ನಿರ್ದೇಶಾಂಕಗಳು 8 × 0. ಇದನ್ನ ನಿರ್ದೇಶಾಂಕ 5 × 8 5 × 8 ಹೀಗಿದೆ. ಇದು ಇಲ್ಲಿಂದ ಅವನು ಸಿ ಇಂದ ಡಿಗೆ ಇದ್ರ ಮೇಲೆ ಒಂದು ಲಂಬವನ್ನು ಹೇಳಿದ್ದಾನೆ. ಇದಕ್ಕೆ ಡಿ ಅಂತ ಹೇಳ್ತಾನೆ. ಇದು ಇವನು ಏನ್ ಕೇಳ್ತಾನೆ ಅಂದ್ರೆ ಸಿ ಡಿ ಈಸ್ ಪರ್ಪೆಂಡಿಕ್ಯುಲರ್ ಟು ಎ ಬಿ. ಸಿ ಡಿಯು ಎ ಬಿಗೆ ಲಂಬವಾಗಿದೆ. ಲಂಬ ಅದು ಅದರ ಉದ್ದವನ್ನು ಕಂಡುಹಿಡಿಯಲಿ, ಸಿ ಡಿಯ ಉದ್ದವನ್ನು ಕಂಡುಹಿಡಿಯಿರಿ ಅಂತ ಹೇಳ್ತಾನೆ. ಸಿ ಡಿ ಎಷ್ಟು ಅಂತ ಕೇಳ್ತಾನೆ. ಇವಾಗ ನಾನೇನ್ ಮಾಡ್ತೀನಿ ಅಂತ ಹೇಳಿದ್ರೆ ಇದನ್ನ X1 Y1, ಇದನ್ನ X2 Y2, ಇದನ್ನ X3 Y3 ಅಂತ ಇಟ್ಕೊಳ್ತೇನೆ. ಯಾವುದಾದ್ರೂ ಒಂದನ್ನು ಇಟ್ಕೊಳ್ತೇನೆ ಕ್ರಮವಾಗಿ. ಇವಾಗ ತ್ರಿಭುಜ ಎ ಬಿ ಸಿಯ ವಿಸ್ತೀರ್ಣ, ಇದಕ್ಕೆ ನಮ್ಮ ಹತ್ರ ಸೂತ್ರ ಇದೆ. X1 × Y2 − Y3 ಪ್ಲಸ್ X2 × Y3 − Y1 ಪ್ಲಸ್ X3 × Y1 − Y2. ಇದು ಸೂತ್ರ, ಇದು ನಮ್ಮ ಸೂತ್ರ. ಈ ಸೂತ್ರದಲ್ಲಿ ಇದರ ವಿಸ್ತೀರ್ಣವನ್ನು ಕಂಡಿಡಿಯೋಣ. ಅರ್ಧ ಇಂಟು X1 0 0 ಇಂಟು Y2 − Y3 0 − 8 0 − 8 ಪ್ಲಸ್ X2 8
by 2 minus by 3 r. 0 minus. x2 n2 into y3 minus y1 8 minus 6. 8 minus 6 plus x3 5 into y1 minus y2 6 minus 0. ಇದು ಸೊ ಇದು ಬಂದು ಅರ್ಧ, ಇದು ಜೀರೋ ಆಗ್ಬಿಡ್ತದೆ, ಮೈನಸ್ 8 ಇಂಟು 0 0 ಆಗ್ಬಿಡ್ತದೆ, ಪ್ಲಸ್ 8 ಇಂಟು 2 ಎಂಟರಲ್ಲಿ 6 ಅಂದ್ರೆ 2, ಪ್ಲಸ್ 5 ಇಂಟು 6 ಇದು 0, ಇಲ್ಲಿ ಇಲ್ಲಿ 0 ಆದ್ರಿಂದ ಅದು ಪೂರ್ತಿ 0 ಆಗ್ಬಿಡ್ತದೆ. ಸೊ ಇಲ್ಲಿ ಅರ್ಧ ಇಂಟು 16 16 ಪ್ಲಸ್ 30 ಸರಿನಾ, 5 ಆರಲ್ಲಿ 30 8 16 46 46 ಡಿವೈಡೆಡ್ ಬೈ 2 ಅಂದರೆ 23 ಚದರಮಾನಗಳು. ಚದರಮಾನಗಳು ಇದು ವಿಸ್ತೀರ್ಣ, ಎ ಬಿ ಸಿಯ ವಿಸ್ತೀರ್ಣ. ಇವಾಗ ತ್ರಿಭುಜದ ವಿಸ್ತೀರ್ಣ, ತ್ರಿಭುಜದ ವಿಸ್ತೀರ್ಣಕ್ಕೆ ಮತ್ತೊಂದು ಸೂತ್ರ ಇದೆ. ತ್ರಿಭುಜದ ವಿಸ್ತೀರ್ಣ ಹಾಫ್ ಅರ್ಧ ಇಂಟು ಬೇಸ್ ತಳ ಇಂಟು ಎತ್ತರ, ತಳ ಇಂಟು ಎತ್ತರ, ಬೇಸ್ ಇಂಟು ಹೈಟ್, ಹಾಫ್ ಬೇಸ್ ಇಂಟು ಹೈಟ್ ಅಂತ ಹೇಳ್ತಾರೆ. ಇದು ಇನ್ನೊಂದು ಫಾರ್ಮುಲಾ, ದಟ್ ಈಸ್ ಹಾಫ್ ಇಂಟು ತಳ ಅಂದರೆ ಎ ಬಿ, ಎ ಬಿ ಇಂಟು ಎತ್ತರ, ಎತ್ತರ ಅಂದರೆ ಸಿ ಡಿ. ಸೊ ಇವಾಗ ನನಗೆ ವಿಸ್ತೀರ್ಣ ಗೊತ್ತು, ವಿಸ್ತೀರ್ಣ 23 ಚದರಮಾನಗಳು ಅಂತ ಗೊತ್ತು. ಎ ಬಿ ನಾನು ಕಂಡಿಡ್ಕೋಬೇಕು, ಹೇಗೆ ಎ ಬಿಗೆ ದೂರ ಸೂತ್ರದಿಂದ ಎ ಬಿಯ ಉದ್ದವನ್ನು ಕಂಡಿಡ್ಕೋಬೋದು, ಈ ಸರಳ ರೇಖೆಯ ಉದ್ದವನ್ನು ಕಂಡಿಡ್ಕೋಬೋದು. ಎಕ್ಸ್ ಟೂ ಮೈನಸ್ ಎಕ್ಸ್ ಒನ್ 8 ಮೈನಸ್ 0 ದಿ ಹೋಲ್ ಸ್ಕ್ವೇರ್, 8 ಮೈನಸ್ 0 ದಿ ಹೋಲ್ ಸ್ಕ್ವೇರ್ ಪ್ಲಸ್ 0 ಮೈನಸ್ 6 ದಿ ಹೋಲ್ ಸ್ಕ್ವೇರ್ ವೈ 2 ಮೈನಸ್ ವೈ 1 ದಿ ಹೋಲ್ ಸ್ಕ್ವೇರ್. ಸೊ ಇದು ಬಂದು 8 ಸ್ಕ್ವೇರ್ ಅಂದರೆ 64 64 ಪ್ಲಸ್ ಮೈನಸ್ 6 ನ ಸ್ಕ್ವೇರ್ ಮಾಡಿದರೆ ವರ್ಗ ಮಾಡಿದರೆ ಮೈನಸ್ ಪ್ಲಸ್ ಆಗ್ಬಿಡ್ತದೆ, ಇದು 36 ಆಗುತ್ತೆ, 6 ರ ವರ್ಗ 36, ಇದು ಕೂಡಿದರೆ 100 ಆಗುತ್ತೆ. ಇದು 10 ಮಾನಗಳು, 10 ಮಾನಗಳು ಇದು ಇದರ ಉದ್ದ, ಯಾವುದರ ಉದ್ದ, ಎ ಬಿಯ ಉದ್ದ. ಸೊ ನಾನೀಗ ಈ ಉದ್ದವನ್ನು ಇದರಲ್ಲಿ ಹಾಕಿದರೆ ಸೊ ಸಿ ಡಿ ಈಸ್ ಈಕ್ವಲ್ ಟು, ಆದ್ದರಿಂದ ಸಿ ಡಿ ವಿಲ್ ಬಿ ಈಕ್ವಲ್ ಟು 223 ಇಂಟು 2 ಡಿವೈಡೆಡ್ ಬೈ ಎ ಬಿ. ಎ ಬಿ ಅಂದರೆ ಇದು ಎಷ್ಟು ಬಂತು ನನಗೆ, 10 ಬಂತು. ಸೊ 23 ಇಂಟು 2 ಡಿವೈಡೆಡ್ ಬೈ 10. ಸೊ 23 ಇಂಟು 2 ಅಂದರೆ 46, 46 ಬೈ 10 ಅಂದರೆ 4.6 ಮಾನಗಳು ಇದರ ಉದ್ದ, ಸಿ ಡಿಯ ಉದ್ದ 6.